ಸರ್ಕಾರದ ವಿರುದ್ಧ ಅನುದಾನದ ವಿಚಾರದಲ್ಲಿ ಯುದ್ಧವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಇದರ ಮುಂದುವರೆದ ಭಾಗವಾಗಿ ನಾಳೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಅನುದಾನಕ್ಕಾಗಿ ಸರ್ಕಾರ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ನಾಳೆ ದೆಹಲಿಯ ಜಂತರ್ ನಲ್ಲಿ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ ದೆಹಲಿ ಇವತ್ತು ರಾತ್ರಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಲಿದ್ದಾರೆ ಇದಕ್ಕೂ ಮುಂಚೆ ಪ್ರತಿಭಟನೆಗೆ ಬರುವಂತೆ ರಾಜ್ಯದ ಎಲ್ಲಾ ಸಂಸದರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಅದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಮಾಜಿ ಸಂಸದೆ ಸುಮಲತಾ ಸೇರಿದಂತೆ ಎಲ್ರಿಗೂ ಕೂಡ ಆಹ್ವಾನ ಕೊಡೋ ಕೆಲಸವನ್ನ ಬಿಜೆಪಿ ಸಂಸದರು ಇನ್ಕ್ಲೂಡಿಂಗ್ ಜೆಡಿಎಸ್ ನವರು ಎಲ್ರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ ಈ ಮೂಲಕ ನಮ್ಮದು ರಾಜಕೀಯ ಪ್ರೇರಿತ ಹೋರಾಟ ಅಲ್ಲ ನಮ್ಮದು ಹಿತಾಸಕ್ತಿಯನ್ನ ನೋಡ್ಕೊಂಡು ನಡೆಸ್ತಾ ಇರೋ ಹೋರಾಟ ಅನ್ನೋದನ್ನ ಜನರಿಗೆ ಬಿಂಬಿಸೋ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆಯಾ ಅನ್ನೋ ಪ್ರಶ್ನೆ ಇದೆ ನಿನ್ನೆ ತನಕ ಸಂಸದರಿಗೆ ಆಹ್ವಾನದ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ ಬಟ್ ಇವತ್ತು ಬೆಳಗ್ಗೆಯಿಂದ ಪ್ರತಿಯೊಬ್ರು ಕೂಡ ರಾಜ್ಯದ ಪ್ರತಿ ಸಚಿವರು ಕೂಡ ಸಂಸದರು ಬರಲಿ ಅನ್ನುವಂತಹ ಒಂದು ವಾಕ್ಯವನ್ನ ಜೋಡಿಸ್ಕೊಳ್ತಾ ಇದ್ದಾರೆ ಕೋನೆಯಲ್ಲಿ ಸೊ ಇದ್ರ ನಮ್ಮ ಹೋರಾಟ ಪೊಲಿಟಿಕಲಿ ಅಲ್ಲ ನಮ್ಮ ಹೋರಾಟ ನಮಗಾಗ್ತಾ ಇರೋ ಅನ್ಯಾಯ ರಾಜ್ಯದ ಜನರ ಪರವಾಗಿ ನಾವು ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದೀವಿ ಅನ್ನೋ ಮೆಸೇಜ್ ಅನ್ನ ಈ ಮೂಲಕ ರಾಜ್ಯದ ಜನರಿಗೆ ಕೊಡ್ತಾ ಇದ್ರೆ ಒಂದ್ ವಿಚಾರ ಎರಡನೇದು ಈಗ ಸುಮಲತಾ ಅವರು ದೇವೇಗೌಡರು ಇಬ್ರು ಬರಲ್ಲ ಅಂತ ಗೊತ್ತಿದ್ರು ಅವ್ರಿಗೆ ಆಹ್ವಾನ ಕೊಡೋದ್ರ ಅರ್ಥ ಏನು ಈ ಕಟ್ಟಿಗೆ ಸಿಲುಕೋದು ಅಡಕತ್ರಿಗೆ ತಳ್ಳೋದು ನೋಡಿ ಇವ್ರಿಗೆ ಹಿತಾಸಕ್ತಿಗಿಂತ ಅವರ ಪೊಲಿಟಿಕಲ್ಗೆ ಏನೇ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ದಂಗೂ ಆಗುತ್ತೆ ಸೊ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಕಡೆಗೆ ಗುರಿ ಇಟ್ಟಂಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅಂತ ಆರೋಪಿಸಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನಾಳೆ ಪ್ರತಿಭಟನೆಗೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ರಾಜ್ಯದ ಎಲ್ಲ ಸಚಿವರು ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ಬರ್ತಿದ್ದಾರೆ ಈಗ ನಮ್ಮ ಜೊತೆಗೆ ಸಚಿವರಾದಂತಹ ಹೆಚ್ ಕೆ ಪಾಟೀಲ್ ಅವರಿದ್ದಾರೆ ಬನ್ನಿ ಮಾತಾಡೋಣ ಸರ್ ನಾಳೆ ಪ್ರತಿಭಟನೆ ನಡೆಸ್ತಾ ಇದ್ದೀರಿ ಏನು ನಿಮ್ಮ ಪ್ರಮುಖವಾದಂಥ ಆಗ್ರಹ ನೋಡಿ ಕರ್ನಾಟಕಕ್ಕೆ ಬರ ಬಿದ್ದು ತತ್ತರಿಸಿ ಹೋಗಿದ್ದೇವೆ ಯಾವುದೇ ರೀತಿಯಿಂದ ಅನುದಾನ ಹರಿದು ಬರಲಿಲ್ಲ ಎನ್ ಡಿ ಆರ್ ಎಫ್ ದ ಪ್ಯಾರಾಮೀಟರ್ಸ್ ಪ್ರಕಾರ ಏನು ಕನಿಷ್ಠವಾದದ್ದು ಅಂತದ್ದು ನಮಗೆ ತಲುಪಬೇಕಾಗಿತ್ತೋ ಅದನ್ನೂ ತಲುಪದೆ ತಲುಪಿಸದೆ ಒಂದು ರೀತಿ ಈ ಅನುದಾನ ನೀಡೋದರಲ್ಲಿ ನಮ್ಮನ್ನು ಅದಿಮಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಮಾನವೀಯವಾಗಿ ನಡೆದುಕೊಳ್ತಾ ಇದೆ ಬರದ ಪರಿಹಾರ ನೀಡುವಲ್ಲಿ ಈ ರೀತಿ ಮಾಡಿದರೆ ಯಾವ ನ್ಯಾಯ ನಮಗೆ ಕೊಟ್ಟಂಗಾಗುತ್ತೆ ಅವರು ಇದು ಒಂದು ಕಡೆ ನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನ ನೀಡುವಂಥ ನಾವು ನಮಗೆ ಬರ್ತಕ್ಕಂಥ ಅನುದಾನ ಯಾವ ಪ್ರಮಾಣದ್ದು ಎಷ್ಟು ಪರ್ಸೆಂಟ್ ನಾನು ಇಷ್ಟೇ ಕೇಳ್ತೀನಿ ಅನ್ಯಾಯಕ್ಕೂ ಮಿತಿ ಇರ್ತದೆ ನಮ್ಮ ಸಂವಿಧಾನದ ಪ್ರಕಾರ ವೈ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಈ ಟ್ಯಾಕ್ಸ್ ಕೊಟ್ಟಿದ್ದರಲ್ಲಿ ಪಾಲ್ ಕೊಡೋದಾಗಲಿ ಟ್ಯಾಕ್ಸನ್ನು ಹಂಚಿಕೆ ಮಾಡೋದರಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಸಂದರ್ಭಗಳಲ್ಲಾಗಲಿ ಏನು ಮಾಡಬೇಕು ಅದು ಯಾವುದನ್ನೂ ಸಹಿತ ಲೆಕ್ಕಿಸ್ತೇ ಅನ್ಯಾಯವನ್ನು ಮಾಡತಕ್ಕಂಥದ್ದೇನಿದೆ ಇದನ್ನು ನಾವು ಸಹಿಸೋದಕ್ಕೆ ಆಗೋದಿಲ್ಲ ಜನರ ಗಮನಕ್ಕೆ ತರಬೇಕಾಗತ್ತೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ವಿಶ್ವಾಸಾರ್ಹತೆಯನ್ನು ಫೆಡ್ರಲ್ ವ್ಯವಸ್ಥೆಯೊಳಗೆ ಹೆಚ್ಚಿಸಬೇಕಾದದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನ್ಯಾಯಯುತವಾಗಿ ನಾವು ಕೊಟ್ಟ ಟ್ಯಾಕ್ಸ್ನಲ್ಲಿ ನಮ್ಮ ಪಾಲನ್ನು ಕೊಡೋದಕ್ಕೆ ಈ ಟ್ಯಾಕ್ಸ್ ಏನು ಕೊಟ್ಟಿದ್ದೀವಿ ಅದು ನಮ್ಮ ಹಕ್ಕದು ನಮ್ಮ ಹಕ್ಕಿನಲ್ಲಿ ನಾವು ಪಾಲು ಕೇಳ್ತಕ್ಕಂಥದ್ದನ್ನು ಈ ಕೆಲವು ರಾಜಕೀಯ ಜನ ಕರ್ನಾಟಕದವರು ಭಿಕ್ಷೆ ಬೇಡ್ತಾ ಇದ್ದಾರೆ ಏನು ವಾಡ್ ಏನು ಭಿಕ್ಷೆ ಏನು ಮಾತಾಡ್ತೀರಿ ನೀವು ನಾಚಿಕೆ ಬರೋದಿಲ್ಲ ಕರ್ನಾಟಕವನ್ನು ಅವಮಾನಿಸ್ತಾ ಇದ್ದೀರಿ ಇದ್ರಿ ಎಲ್ಲಾ ಸಚಿವರು ಕೂಡ ಸಿದ್ದರಾಮಯ್ಯ ಸಂಪುಟದ ಎಲ್ಲಾ ಸಚಿವರು ಕೂಡಿಂಗ್ ಮೋಡ್ ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದೊಂದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಕೂಡ ರಾಜ್ಯ ಸರ್ಕಾರದ ಅನೇಕ ಸಚಿವರು ಪ್ರಸ್ತಾಪ ಮಾಡ್ತಾ ಇರೋ ವಿಚಾರಗಳಲ್ಲಿ ಒಂದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಈ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ನಮಗೆ ನೀವು ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್ ಅನ್ನ ತಗೊಳ್ಳಿ ಅಂತ ಹೇಳಿದ್ರಿ ನಾವು ಫಾಲೋ ಮಾಡಿದ್ವಿ ಈಗ ದುಡ್ಡು ಕೊಡಿ ಅಂತ ಹೇಳಿದ್ರೆ ಕೊಡ್ತಾ ಇಲ್ಲ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನು ನೀವು ಹಿಂಗೆ ಮಾಡಿದ್ರಿ ಎಲ್ಲಾ ವಿಚಾರದಲ್ಲೂ ಕೂಡ ಅನ್ಯಾಯ ಧ್ವನಿ ಎತ್ತೋ ಸಮಯ ಅಂತ ಹೇಳ್ತಿದ್ದಾರೆ